ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ನೀವೀಗ ಅರೌಂಡ್ ಹನ್ ಹದಿಮೂರು ತಾರೀಕು ತನಕ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಿದ್ರಿ ಸೊ ಅದರ ಒಂದು ಅಪ್ಡೇಟ್ ಏನು ರಿಸಲ್ಟ್ ಬರಬೇಕಿತ್ತು ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯದು ರಿಸಲ್ಟ್ ನಿಮಗೆ ನಾಳೆಗೆ ಬರುತ್ತೆ ಯಾಕಂದರೆ ಈ ಮೂರು ದಿನದಿಂದ ಕಂಟಿನ್ಯೂಸ್ ಆಗಿ ರಜೆ ಇದೆ ಗೋರ್ಮೆಂಟ್ಗೆ ರಜೆ ಇತ್ತು ಸೊ ರಜೆ ಮುಗಿಸ್ಕೊಂಡು ಅವರು ನಾಳೆಗೆ ಬಂದು ಜಾಯಿನ್ ಆಗ್ತಾರೆ ಆಫೀಸಲ್ಲಿ ಆಫೀಸ್ ವರ್ಕಲ್ಲಿ ಜಾಯಿನ್ ಆದಾಗ ಏನೆಲ್ಲ ಮಾಹಿತಿ ಪೆಂಡಿಂಗ್ ಇದ್ದು ಎಲ್ಲವನ್ನೂ ಕೂಡ ನಾಳೆ ಮಧ್ಯಾಹ್ನ ತನಕ ಅಥವಾ ನಾಲ್ಕು ಗಂಟೆ ತನಕ ನಿಮಗೆ ರಿಸಲ್ಟನ್ನು ಕೊಡುವಂಥ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆಗಳಿದ್ದಾವೆ ಕೆ ಯುವತಿಯಿಂದ ಸೊ ಎರಡನೇ ಸುತ್ತಿನಲ್ಲಿ ರಿಸಲ್ಟ್ ಬಂದ ತಕ್ಷಣವೇ ನಾಳೆಗೆ ಆಲ್ಮೋಸ್ಟ್ ಅಪ್ಡೇಟ್ಗಳಾಗ್ತವೆ ಒಂದು ಎಕ್ಸ್ಟೆಂಡೆಡ್ ರೌಂಡ್ ಬಗ್ಗೆ ಅಂದರೆ ಯಾರಿಗೆ ಸೀಟ್ ಸಿಕ್ಕಿರೋದಿಲ್ಲ ಯಾರು ಇನ್ನೂವರಿಗೆ ಆಪ್ಷನ್ ಎಂಟ್ರಿ ಮಾಡಿಲ್ಲ ಎರಡನೇ ರೌಂಡ್ ಸುತ್ತಿಗೆ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ಚಾಯ್ಸ್ಗಳನ್ನು ಕೂಡ ನಾಳೆಗೆ ರಿಲೀಸ್ ಮಾಡ್ಬೋದು ನಾಳೆ ಸಂಜೆ ತನಕ ಫುಲ್ ಆ್ಯಕ್ಟಿವ್ ಆಗ್ತೀರ ನೀವೆಲ್ಲರೂ ಈ ಒಂದು ಕೂಡ ಕೇ ಕೂಡ ಏನು ಮಾಡ್ತಾರೆ ಅಂದರೆ ಆಗಿ ಭಾಳಷ್ಟು ಮಾಹಿತಿಗಳನ್ನು ನಾಳೆಗೆ ಅಪ್ಡೇಟ್ ಮಾಡ್ತಾರೆ ಜಸ್ಟ್ ನಾಳೆ ತನಕ ಕಾಯಬೇಕಷ್ಟೇ ರಿಸಲ್ಟ್ ಬರುತ್ತೆ ಪ್ಲಸ್ ಅದಕ್ಕೆ ಸಂಬಂಧಿಸಿದಂಥ ಗೈಡ್ಲೈನ್ಸ್ ಬರುತ್ತೆ ಯಾರಿಗೆ ಸೀಟ್ ಸಿಕ್ಕಿರುತ್ತೆ ಅವರುಗಳಿಗೆ ಟೈಮನ್ನು ಕೊಡ್ತಾರೆ ಹೋಗಿ ಅಡ್ಮಿಷನ್ ಮಾಡಿಸ್ಕೊಳ್ಳಿಕ್ಕೆ ಮೇ ಬಿ ಮುಂದಿನ ಇಪ್ಪತ್ತ್ಮೂರು ತಾರೀಕು ತನಕ ಅಡ್ಮಿಷನ್ಗೆ ಟೈಮನ್ನು ಕೊಡಬಹುದು ಒಳಗಡೆ ಏನು ಮಾಡ್ತಾರೆ ಅಂದರೆ ಎರಡನೇ ಸುತ್ತಿನ ಕೌನ್ಸಿಲಿಂಗಿಗೆ ಸಂಬಂಧಿಸಿದಂಥ ಒಂದು ಒಂದಷ್ಟು ಕ್ಲಾರಿಟಿಗಳನ್ನು ಕೂಡ ರಿಲೀಸ್ ಮಾಡುವಂಥ ಸಾಧ್ಯತೆ ಇದೆ ಯಾಕಂತಂದರೆ ಮೂವತ್ತನೇ ತಾರೀಕಿನ ಒಳಗಾಗಿ ಬಿ ಎಸ್ ಸಿ ನರ್ಸಿಂಗಿಗೆ ಅಡ್ಮಿಷನ್ ಆಗಬೇಕು ಅಂತ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅವರು ಹೇಳಿರೋದರಿಂದ ಬಿ ಎಸ್ ಸಿ ನರ್ಸಿಂಗ್ ಎನಿ ಕಂಡೀಷನ್ ಒಳಗಡೆ ಮ್ಯಾಕ್ಸಿಮಮ್ ಸೀಟ್ಗಳನ್ನು ಹಂಚಲೇಬೇಕಾಗಿದೆ ಆಮೇಲೆ ಏನಾದರೂ ಮೊಪ ರೌಂಡನ್ನು ಏನಾದರೂ ಮಾಡ್ಬೋದು ಬಟ್ ನಾಳೆಗೆ ನಿಮಗೆ ಒಂದು ಗುಡ್ ನ್ಯೂಸ್ಗಳಂತೂ ಲಭ್ಯವಾಗ್ತವೆ ಕಾದಿರುವಂಥ ದಿನಗಳು ಹೋಗ್ತವೆ ನಾಳೆಗೆ ನಾಳೆ ಈವ್ನಿಂಗ್ ತನಕ ನಿಮಗೆ ಎಲ್ಲ ಮಾಹಿತಿ ಸಂಪೂರ್ಣವಾದ ಮಾಹಿತಿ ಬರುತ್ತೆ ನಾನು ಕೂಡ ಅಪ್ಡೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಅದರ ಜೊತೆಗೆ ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ